Suvarna. Milana, 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 Milana. Hello, Heli. Hello, madam. Aishwarya aur maatharta irudha? How the Heli? ನಾನು ಮಹಾಲಕ್ಷ್ಮಿ ಫ್ಯಾನ್ಸಿ ಸ್ಟೋರಿಂದ ಮಾತಾಡ್ತಾ ಇರೋದು. ನೀವು ಬೇಗ ಬಂದು ನಿಮ್ಮ ಮಾವ ಅವ್ರನ್ನ ಕರ್ಕೊಂಡೋಗಿ. ಸರ್, ನಾನೇ ಐಶ್ವರ್ಯ, ಅವರೇ ನಮ್ಮ ಮಾವ. ಏನಾಯ್ತು ಅಂತ ಹೇಳಿ. ಏನಾಯ್ತು ಗೊತ್ತೇನಮ್ಮ? ನೋಡಮ್ಮ, ಇಲ್ಲಿ ಏನು ಕಷ್ಟ ಅಂತ ಕೇಳ್ಕೊಂಬಂದ್ರು ಹೋಗ್ಲಿ ಪಾಪ ಅಂತ ಕೆಲಸ ಕೊಟ್ರೆ ಐಟಮ್ ಹೊಡೆದಾಕ್ಬಿಟ್ರು. ಚಿಕ್ಕ ಐಟಮ್ ಹೊಡೆದೋಯ್ತು, ಪರವಾಗಿಲ್ಲ, ದೊಡ್ಡ ಐಟಮ್ ಹೊಡೆದೋಗ್ಬಿಟ್ರೆ ಕ್ಯಾ ಕಾರಣ? ಸರ್, ಅವರಿಂದ ತುಂಬ ದೊಡ್ಡ ತಪ್ಪಾಗಿದೆ, ಅವ್ರ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮೆ ತಗೊಂಡು ನಾನು ಏನ್ ಮಾಡ್ಬೇಕು ತಾಯಿ? ಇದ್ರದ್ದು ಬೆಲೆ 500 ರೂಪಾಯಿ, ಇದು ತರಿಸಿರೋದು 500 ರೂಪಾಯಿ. ಆ 500 ರೂಪಾಯಿ ಕೊಟ್ಟು ಇವನ್ನ ಕರ್ಕೊಂಡೋಗಿ. 500 ರೂಪಾಯ? ಸರ್, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಏನೋ ತಿಳಿದ ತಪ್ಪಾಗಿದೆ, ದಯವಿಟ್ಟು ಅವ್ರನ್ನ ಕ್ಷಮಿಸಿ ಬಿಟ್ಬಿಡಿ. ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ಸರಿ ಬಿಡು, ನಾನು ಪೊಲೀಸ್ದವ್ರಿಗೆ ಫೋನ್ ಮಾಡ್ತೀನಿ, ಅವ್ರನ್ನ ಕರೆಸ್ತೀನಿ, ಅವರೇ ಕರ್ಕೊಂಡೋಗಿ ನನ್ನ ದುಡ್ಡನ್ನ ಅವ್ರು ನನಗೆ ಕೊಡಿಸ್ತಾರೆ. ಸರ್, ನಿಮ್ದು ಅಮ್ಮ ಅಂತೀನಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡಿ. ನೋಡಮ್ಮ, ನಾನು ದೊಡ್ಡ ಶ್ರೀಮಂತ ಅಲ್ಲ, ನಾನು ವ್ಯಾಪಾರ ಮಾಡಿ ಜೀವನ ಮಾಡಬೇಕು. ನಿನ್ನ ಕತೆ ಎಲ್ಲ ಏನು ಹೇಳಬೇಡ, ಇಷ್ಟೊತ್ತು ನಿಮ್ಮ ಮಾವನ ಕತೆ ಕೇಳಿ ಕೇಳಿ ಸಾಕಾಗೋಗಿದೆ. 500 ರೂಪಾಯಿ ಕೊಟ್ಬಿಟ್ಟು ನಿಮ್ಮ ಮಾವನ ಕರ್ಕೊಂಡು ಹೋಗು. ಸರ್, ನಾನು ನಂಬಿ, ನನ್ನ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ. ಹೋಗ್ಲಿ, ನಂಗೊಂದು 2 ದಿನ ಟೈಮ್ ಕೊಡಿ, ನಿಮ್ಮ ದುಡ್ಡನ್ನ ನಿಮ್ಗೆ ಕೊಡ್ತೀನಿ. ಯೋ ರಾಮ, ಹೇಳಿದ್ನೇ ಹೇಳ್ತೀಯಲ್ಲಮ್ಮ, ನನಗೆ ಅದೆಲ್ಲ ಗೊತ್ತಿಲ್ಲಮ್ಮ, ನನಗೆ ನನ್ನ ಹಣ ಬೇಕು ಅಷ್ಟೇ, ಇಲ್ಲದೇ ಇದ್ರೆ ಪೊಲೀಸ್ದವ್ರು ಕರಿತೀನಿ. ಸರ್, ನಿಮ್ಗೆ ಯಾಕೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ? ನನ್ನ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ. ಸರಿ, ನಿಮ್ಗೆ ಈಗಲೇ ಬೇಕು ಅಂತಂದ್ರೆ ನನ್ನ ಹತ್ರ ಇರೋದು ಈ ತಾಳಿ ಒಂದೇ, ಇದನ್ನೇ ತಗೊಳ್ಳಿ. ಬರೀ 500 ರೂಪಾಯಿಗೆ ತಾಳಿ ಹಾಕಮ್ಮ ತೆಗಿತೀಯ? ಹಾಗೆಲ್ಲ ತಾಳಿ ತೆಗಿಬಾರ್ದು. ನಿನ್ನ ಮಾತು ನಂಬ್ತೀನಿ, ನನಗೆ ದುಡ್ಡು ಬೇಡ, ಏನು ಬೇಡ. ಇವ್ರನ್ನ ಮೊದಲು ಕರ್ಕೊಂಡು ಹೋಗಮ್ಮ. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಯಿತು. ಆದರೆ ಒಂದು ಮಾತು, ಇನ್ನು ಮೇಲೆ ಏನೇ ಕಷ್ಟ ಇದ್ದರೂ ಪರವಾಗಿಲ್ಲ, ಈ ಥರ ವಯಸ್ಸಾದವ್ರನ್ನ ಕೆಲಸಕ್ಕೆ ಅಂತ ಆಚೆ ಕಳಿಸ್ಬೇಡಿ. ಯಾಕಂದರೆ ಒಂದಿಲ್ಲ ಒಂದು ಅನಾಹುತ ಮಾಡಿಕೊಂಡು ಈ ರೀತಿ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಇಲ್ಲ ಸರ್, ಇನ್ಯಾವತ್ತೂ ಹೀಗಾಗದೇ ಇರೋ ಥರ ನಾನು ನೋಡ್ಕೋತೀನಿ. ಆಯಿತು ತಾಯಿ, ಥ್ಯಾಂಕ್ ಯು. ಮಾವಾ,